ಸರ್ಕಾರದ ವಿರುದ್ಧ ಕೇಸರಿ ಪಡೆ, ತಂತ್ರ ಪ್ರತಿತಂತ್ರ ಹೆಣೆಯೋದು ಇಲ್ಲೇ. ಕಾಂಗ್ರೆಸ್ನ ಇಂಚಿಂಚು ಬೆಳವಣಿಗೆ ನಿಮ್ಮುಂದೆ. ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ಡು ಹೊಡೆಯುವ ಜೆಡಿಎಸ್ನ ಪ್ಲಾನ್ಗಳೇನು? ರಾಜಕೀಯದ ಎಲ್ಲ ಆಯಾಮಗಳು ನಿಮ್ಮ ಮುಂದೆ. ಹರಿತ ವಿಶ್ಲೇಷಣೆ, ನಿಷ್ಪಕ್ಷಪಾತ ವರದಿ, ರಾಜ್ಯ ರಾಜಕೀಯದ ಚದುರಂಗದಾಟ, ಗದ್ದುಗೆಯ ಗುದ್ದಾಟ, ಚಾಣಕ್ಯ ನೀತಿ, ತಂತ್ರ ಪ್ರತಿತಂತ್ರ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಖಿಲ ಕರ್ನಾಟಕ ಹವ್ಯಾಸಿ ಹಾಗೂ ರೀತಿ ರಂಗಭೂಮಿ ಮತ್ತು ಸರ್ವ ಜಾನಪದ ಕಲಾವಿದರ ಸಂಘ ಬೆಂಗಳೂರು ಇವರಿಂದ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಸಂಘದ ಉದ್ಘಾಟನೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಇನ್ನು ಈ ಕಾರ್ಯಕ್ರಮವನ್ನು ಜೆಡಿಎಸ್ನ ರಾಜ್ಯಾಧ್ಯಕ್ಷರಾದ ಎಚ್ ವಿಶ್ವನಾಥ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ರಾಜ್ಯ ನಿರ್ದೇಶಕ ಮಹಾಂತೇಶ್ ಹಟ್ಟಿ ಹಾಗೂ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ರವಿ ಕೌಜಲ್ಗಿ, ಪ್ರಶಾಂತ ಚಿಕ್ಕುಡಿ, ಬಸವರಾಜ ಬಗಲಿ ಹಾಗೂ ಸಿದ್ದಣ್ಣ ಬಾಡಗಿ ಸೇರಿದಂತೆ ಅವರ ಏನು ವಯೋಮಾನದ ಏನು ನಾವು ಮಾಸಾಶನದ ವಯೋಮಾನದ ಅಂಚು 58 ಕೊಟ್ಟಿದ್ದಾರೆ, ಅದನ್ನು 50 ಇಳಿಸಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಒತ್ತಡವನ್ನು ಕಲಾವಿದರ ಪರವಾಗಿ ಒತ್ತಡವನ್ನು ಹೇರ್ತಾ ಇದ್ದೀವಿ. ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ಅವರನ್ನು ತೊಡಗಿಸಿಕೊಂಡು ಅವರ ಮಕ್ಕಳ ಶಿಕ್ಷಣಕ್ಕಾಗಿ ಅವರ ಉದ್ಯೋಗಕ್ಕಾಗಿ ಮಾಸಾಶನದ ಅರಿವನ್ನು ಏನು ಅವರಿಗೆ 500 ರೂಪಾಯಿ ಪಿಂಚಣಿ ಕೊಡ್ತಾ ಇದ್ದಾರೆ ಅದನ್ನು 1000 ರೂಪಾಯಿಗೂ ಹೆಚ್ಚು ನಿಟ್ಟಿನಲ್ಲಿ ಈ ಸಂಘಟನೆ ಮೂಲಕ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 5-6 ವರ್ಷಗಳಿಂದ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಕಲಾವಿದರು ಇವತ್ತಿನ ದಿನಮಾನಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಕಲೆಯನ್ನು ನಾಡಿಗೆ ತರಬೇಕು ಮತ್ತು ಅನೇಕ ಕಲಾವಿದರು ಈಗಾಗಲೇ ನಾಡಿನಾದ್ಯಂತ ಬರಲಿಕ್ಕೆ ಆಗ್ತಾ ಇಲ್ಲ. ಪ್ರತಿ ಗ್ರಾಮಗಳಲ್ಲಿ ಹೋಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಕಲಾವಿದರನ್ನು ಗುರುತಿಸಿ ನಾಡಿಗೆ ತರಬೇಕು. ಅಂದರೆ ಹಳ್ಳಿಯಿಂದ ದಿಲ್ಲಿಗೆ ಯಾವ ರೀತಿ, ಹಳ್ಳಿಯಿಂದ ಕೇಂದ್ರ ಸ್ಥಾನ ಬೆಂಗಳೂರಿಗೆ ನಮ್ಮ ಕಲಾವಿದರನ್ನು ತರಬೇಕು. ನಮ್ಮ ಏನು ಸರ್ಕಾರ ನಡೆಸ್ತಕ್ಕಂಥ ಸಚಿವರಿಗೆ, ಸರ್ಕಾರಕ್ಕೆ, ನಮ್ಮ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಕಲಾವಿದರ ಒಂದು ಏನೇನು ಅನುಕೂಲ ಅದಾವ, ಅವರಿಗೆ ಬೇಡಿಕೆಗಳೇನದಾವ ಅವನ್ನು ಮುಟ್ಟಿಸ್ಬೇಕು ಮತ್ತು